नमस्कार ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನೆಲ್ ಗೆ ತಮಗೆಲ್ಲ ಸ್ವಾಗತ ಬನ್ನಿ ಡೈರೆಕ್ಟ್ ಆಗಿ ವಿಷಯನೆ ಮಾತಾಡ್ಕೊಂಡು ಬರೋಣ ಸ್ನೇಹಿತರೆ ಮೊದಲು ನಿನ್ನೆ ನಡೆದಂತ ಪಂದ್ಯ ಸ್ಕೋರ್ ಕಾರ್ಡ್ ನೋಡೋಣ ಕೆಕೆಆರ್ ಮತ್ತು ರಾಜಸ್ಥಾನ ನಡುವಿನ ಅದ್ಭುತವಾದಂತ ಮೊದಲ ಬ್ಯಾಟಿಂಗ್ ಮಾಡ್ತಾರೆ ಕೆಕೆಆರ್ 149 ರನ್ ಮಾಡ್ತಾರೆ ನಿಗದಿತ 20 ಓವರ್ ನಲ್ಲಿ ಐಆರ್ ಬಿಟ್ರೆ ಯಾರು ರನ್ ಮಾಡಲ್ಲ 57 ರನ್ ಮಾಡ್ತಾರೆ 4 ಸಿಕ್ಸರ್ 2 ಬೌಂಡರಿ ಮುಖಾಂತರ ಇಲ್ಲಿ ನೋಡಬಹುದು ಇಲ್ಲಿ ನಮ್ಮ ಬಾಲರ್ ಯಾರಂದ್ರೆ ಚಹಲ್ ಅವರು ನಮ್ಮ ಆರ್ಸಿ ಹಳೆಯ ಆಟಗಾರ ಆರ್ಸಿ ಬಿ ಕಡೆ ಚಹಲ್ ಅವರು 4 ವಿಕೆಟ್ ತೆಗಿತಾರೆ ಬೋಲ್ಟ್ 2 ವಿಕೆಟ್ ತೆಗಿತಾರೆ ಹಾಗೆಯೇ ರಾಜಸ್ಥಾನ ರಾಯಲ್ಸ್ 149 ರನ್ ಬೆನ್ನತ್ತಿ ಗುರಿ ಬೆನ್ನತ್ತಿದ ಎಸ್ಎಸ್ವಿ ಜೈಸ್ವಾಲ್ ಮತ್ತು ಸಂಜು ಸ್ಯಾಮ್ಸನ್ ಧೂಳಿ ಪಟಾಕಿ ಮಾಡ್ತಾರೆ ಜಾಸ್ ಬಟ್ಲರ್ ಅವರು 0 ಕ್ಕೆ ರನ್ ಔಟ್ ಆದ ನಂತರ ಎಸ್ಎಸ್ವಿ ಜೈಸ್ವಾಲ್ ಅವರು 98 ರನ್ ಮಾಡ್ತಾರೆ 2 ರನ್ ಗಳಿಂದ ಶತಕ ಮಿಸ್ ಮಾಡ್ಕೊಂಡ್ರು 13 ಬೌಂಡರಿ 5 ಸಿಕ್ಸರ್ ಸಂಜು ಸ್ಯಾಮ್ಸನ್ ಕೂಡ ಒಳ್ಳೆ ರೀತಿಯಾಗಿ 5 ಸಿಕ್ಸರ್ ಗಳಿಂದ ಸೂಪರ್ ಆಗಿ ಇವರಿಬ್ಬರ ಆಟದ ನೆರವಿನಿಂದ ಆರಾಮಾಗಿ ಗೆದ್ದಿದ್ದಾರೆ ವಿರಾಟ್ ಅವರೇ ನೋಡ್ರಿ ಹೆಂಗೆಂಗ್ ಆಟಗಾರರು ಯಾವ ರೀತಿಯಾಗಿ ಆಡ್ತಿದ್ದಾರೆ ನೀವು ಕೂಡ ಸ್ವಲ್ಪ ಮಟ್ಟಿದಾಗಿ ಮುಂದಿನ 3 ಪಂದ್ಯ ಇದೇ ರೀತಿ ಆಡ್ರಿ ನಾವು 3 ಪಂದ್ಯ ಗೆಲ್ಲಿಸ್ಕೊಡ್ರಿ ಪ್ಲೇ ಆಫ್ ಗೆ ನಾವು ಹೋಗ್ತೀವಿ ಹಾಗಾಗಿ ಸ್ನೇಹಿತರೆ ನೀವು ಈ ರೀತಿ ನಮ್ಮ ವಿರಾಟ್ ಕೊಹ್ಲಿ ಅವರು ಒಂದು ಕನ್ಫರ್ಮ್ ಆಗಿ ಪ್ಲೇ ಫಾರ್ಮ್ ಗೆ ಬಂದಿದ್ದಾರೆ ಬಂದ್ರೆ ನಾವು ಮುಂದಿನ 3 ಪಂದ್ಯ ಗೆಲ್ತೀವಿ ಸ್ನೇಹಿತರೆ ಇವಾಗ ನೋಡಬಹುದು ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ನೋಡಬೇಕಾದ್ರೆ ಮೊದಲನೇ ಸ್ಥಾನದಲ್ಲಿ ಜಿಟಿ ಇದೆ ಸ್ನೇಹಿತರೆ 16 ಪಾಯಿಂಟ್ ಗಳಿಂದ ಚೆನ್ನೈ ಸೂಪರ್ ಕಿಂಗ್ 15 ಪಾಯಿಂಟ್ ಗಳಿಂದ ಎರಡನೇ ಸ್ಥಾನದಲ್ಲಿ ಇದೆ ಈ ಎರಡು ತಂಡಗಳು ಆಲ್ರೆಡಿ ಕ್ವಾಲಿಫೈ ಆದಂತೆ ಸ್ನೇಹಿತರೆ ಯಾಕಂದ್ರೆ ಇವಾಗ ನೋಡಬಹುದು ಎರಡು ತಂಡಗಳು ಕ್ವಾಲಿಫೈ ಆದಂತೆ 3 ಮತ್ತು 4ನೇ ಸ್ಥಾನಕ್ಕೆ ಫೈಟ್ ಮಾಡ್ತಾರೆ ಇವಾಗ ನೋಡಬಹುದು ಇವಾಗ 3ನೇ ಸ್ಥಾನಕ್ಕೆ ರಾಜಸ್ಥಾನ ರಾಯಲ್ಸ್ ಇದ್ದಾರೆ 12 ಪಂದ್ಯ ಆಡಿದ್ದಾರೆ ಅವರು ಕೂಡ ಇವಾಗ 12 ಪಾಯಿಂಟ್ ಇದ್ದಾವೆ ಹಾಗಾಗಿ ಎಲ್ಲರಿಗೂ ಒಂದು ಅವಕಾಶವಿದೆ ಮುಂಬೈಗೆ ಫುಲ್ ಅವಕಾಶ ಇದೆ ಯಾಕಂದ್ರೆ 11 ಪಂದ್ಯದಲ್ಲಿ ಅವರು ಕೂಡ 12 ಪಾಯಿಂಟ್ ಆಗಿವೆ ಹಾಗೇನೇ ಮುಂಬೈ ತಂಡ 12 ಪಾಯಿಂಟ್ ಆಗಿದೆ ಅವರದು ಕೂಡ 11 ಪಂದ್ಯ ಇದೆ ಅಂದ್ರೆ ಇವತ್ತು ಕೂಡ ಪಂದ್ಯ ಆಡ್ತಿದ್ದಾರೆ ಜಿಟಿ ವಿರುದ್ಧ ಆಡ್ತಾ ಇದ್ದಾರೆ ಮುಂಬೈ ತಂಡ ಇವತ್ತು ನಮ್ಮ ಆರ್ಸಿಬಿ ತಂಡಕ್ಕೆ ಒಂದು ಹೆಲ್ಪ್ ಆಗಬೇಕು ಜಿಟಿ ತಂಡ ಗೆಲ್ಲಬೇಕು ಅಂದ್ರೆ ಮುಂಬೈ ವಿರುದ್ಧ ಆರಾಮಾಗಿ ಗೆದ್ದರೆ ನಮ್ಮ ಆರ್ಸಿಬಿ ತಂಡಕ್ಕೆ ಮತ್ತೊಂದು ಅವಕಾಶ ಸಿಕ್ಕಂತಾಗುತ್ತೆ ಹಾಗಾಗಿ ನಾವು 14ನೇ ತಾರೀಕಿಗೆ ಆಡ್ತೀವಿ ಯಾರ ವಿರುದ್ಧ ಆರ್ಆರ್ ವಿರುದ್ಧ ಅಂದ್ರೆ ಈ ಪಂದ್ಯ ನಮಗೆ ಇಂಪಾರ್ಟೆಂಟ್ ನೋಡಬಹುದು ನೀವು ಕೂಡ 4ನೇ ಸ್ಥಾನದಲ್ಲಿ ಮುಂಬೈ ಆದರೆ 5ನೇ ಸ್ಥಾನದಲ್ಲಿ ಲಕ್ನೋ ಸೂಪರ್ ಜಾಯಿನ್ಸ್ ಇದ್ದಾರೆ ಇವರು ಲಕ್ನೋ ಸೂಪರ್ ನಾಳೆ ಪಂದ್ಯ ಇದೆ ಇವರು ಕೂಡ ಸೋಲಬೇಕು ಅಂದ್ರೆ ನಾಳೆನ ಪಂದ್ಯ ಹಾಗೆ ನಮ್ಮ ಆರ್ಸಿಬಿ ತಂಡ ಮತ್ತೆ 6ನೇ ಸ್ಥಾನಕ್ಕೆ ಅಂದ್ರೆ ಈಗ ಅದ್ಭುತವಾಗಿ ನಮ್ಮ ಆರ್ಸಿಬಿ ತಂಡ 6ನೇ ಸ್ಥಾನದಲ್ಲಿ ಇದೀವಿ ಮುಂದಿನ 3 ಪಂದ್ಯ ನಾವು ಗೆದ್ದರೆ ಮತ್ತೆ ನಾವು ಪ್ಲೇ ಆಫ್ 4ನೇ ಸ್ಥಾನಕ್ಕೆ ಹೋಗುವ ಸಾಧ್ಯತೆಗಳು ಎಲ್ಲ ಇದಾವೆ ಅಂತ ಹೇಳಬಹುದಾಗಿದೆ ಹಾಗೇನೆ 7ನೇ ಸ್ಥಾನಕ್ಕೆ ಕೋಲ್ಕತ್ತಾ ಇದೆ 8ನೇ ಸ್ಥಾನಕ್ಕೆ ನೋಡಬಹುದು ನೀವು ಕೂಡ ಪಂಜಾಬ್ ಇದವರು ಇದ್ದಾರೆ 9ನೇ ಸ್ಥಾನಕ್ಕೆ ಸನ್ ರೈಸರ್ ಹೈದರಾಬಾದ್ ಇದ್ದಾರೆ 10ನೇ ಸ್ಥಾನಕ್ಕೆ ಡೆಲ್ಲಿ ಕ್ಯಾಪಿಟಲ್ ಇದ್ದಾರೆ ಈ ರೀತಿಯಾಗಿ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಎಲ್ಲರೂ ಸ್ಥಾನ ಪಡೆದುಕೊಂಡಿದ್ದಾರೆ ನಮ್ಮ ಆರ್ಸಿಬಿ ತಂಡಕ್ಕೆ ಒಂದು ಸಂಕಷ್ಟ ಏನಪ್ಪ ಅಂದ್ರೆ ಮುಂದಿನ 3 ಪಂದ್ಯದಲ್ಲಿ ಒಂದು ಪಂದ್ಯ ಸೋತರೂ ಕೂಡ ಹೊಗೇನೆ ಯಾಕಂದ್ರೆ ರನ್ ರೇಟ್ ನಲ್ಲಿ ನಾವು ಕೆಳಗಡೆ ಇದೀವಿ ಇದೆ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಎಲ್ಲರಿಗೂ ಕೂಡ ರನ್ ರೇಟ್ ಲಿಂದ ಗೆಲ್ಲಬೇಕು ಇವಾಗ ನೋಡಿ ರಾಜಸ್ಥಾನ ಅವರು ಯಾವ ರೀತಿಯಾಗಿ ರನ್ ರೇಟ್ ಲಿಂದ ಗೆದ್ದು ಮೇಲಕ್ಕಿದ್ದಾರೆ ನೀವು ಕೂಡ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ನೋಡಿದ್ರೆ ನಿಮಗೆ ಎಲ್ಲ ಅರ್ಥವಾಗುತ್ತೆ ಅಂದ್ರೆ ನೀವು ಕೂಡ ಮುಂದಿನ ಪಂದ್ಯ ನಮ್ಮ ಆರ್ಸಿಬಿ ತಂಡ ರನ್ ರೇಟ್ ಲಿಂದ ಗೆದ್ದಿಬೇಕು ಹಾಗೇನೇ ಆರ್ಆರ್ ವಿರುದ್ಧ ಸೂಪರ್ ಆಗಿ ಜಯ ಪಡಿಬೇಕು ಎರಡು ಪಾಯಿಂಟ್ಗಳು ಪಡೆದೇ ಪಡಿಬೇಕು ನಮ್ಮ ಆರ್ಸಿಬಿ ತಂಡ ಎಂದು ಹೇಳಬಹುದಾಗಿದೆ ಯಾಕಂದ್ರೆ ಈ ರೀತಿಯಾಗಿ ನಮ್ಮ ಆರ್ಸಿಬಿ ತಂಡಗಳ ನೋಡಬಹುದು ನೀವು ಕೂಡ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ 6ನೇ ಸ್ಥಾನದಲ್ಲಿ ಇದ್ದಾರೆ 4ನೇ ಸ್ಥಾನಕ್ಕೆ ಹೋಗಬೇಕಾದ್ರೆ ನಾವು 3 ಪಂದ್ಯ ಗೆಲ್ಲಬೇಕು ಸ್ನೇಹಿತರೆ ಗೆದ್ರೆ ನಾವು 4ನೇ ಸ್ಥಾನಕ್ಕೆ ಹೋಗಕಾಗುತ್ತೆ ಏನಂತೀರಿ ಸ್ನೇಹಿತರೆ ನಮ್ಮ ಆರ್ಸಿಬಿ ತಂಡ ಪ್ಲೇ ಆಫ್ ಹಂತಕ್ಕೆ ಹೋಗುತ್ತಾ ಅಥವಾ ಇಲ್ವಾ ಎಂಬುದು ಕೂಡ ನೀವು ಕಮೆಂಟ್ ಮಾಡ್ರಿ ಸಾಧ್ಯವಾದಲ್ಲಿ ಈ ಚಾನೆಲ್ ತಮಗೆ ಇಷ್ಟವಾದಲ್ಲಿ ಈ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಆಗ್ರಿ ಸಪೋರ್ಟ್ ಮಾಡ್ರಿ ಧನ್ಯವಾದಗಳು ರೀ ಸಿಗೋಣ ರೀ ಮುಂದಿನ ವಿಡಿಯೋದಲ್ಲಿ ಬೈ ಬೈ ಟೇಕ್ ಕೇರ್ ಎಲ್ಲರಿಗೂ ಆರಾಮಾಗಿರ್ರಿ